ಮಾರ್ನಿಂಗ್ ಬನ್ನಿ, ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಹುಣ್ಸೆಹಣ್ಣು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಹುಣ್ಸೆಹಣ್ಣು ಚಿತ್ರಾನ್ನ ಗೊಜ್ಜು ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಈಗ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗಿರುತ್ತೆ. ಆಯಿಲ್ ಹಾಕೋಣ, ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಆಯಲ್ ಒಂದು ಸ್ವಲ್ಪ ಬಿಸಿಯಾಗಿ ಬಿಸಿ ಆಗ್ತಾ ಇದೆ. ಇದನ್ನ ಏನ್ ಮಾಡೋಣ ಅಂದ್ರೆ, ಇವಾಗ ಕಡಲೆ ಬೀಜನ ಹುರ್ಕೊಂಡು ಎತ್ತಿಕೊಳ್ಳೋಣ. ಯಾಕಂದ್ರೆ ಅದು ಹುಣ್ಸೆಹಣ್ಣು ರಸದಲ್ಲಿ ಇದ್ದಾದ್ರೆ ಸಾಫ್ಟ್ ಆಗ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಸೊ ಅದಕ್ಕೆ ನಾನು ಹುರ್ಕೊಂಡು ಕ್ರಿಸ್ಪಿಯಾಗಿ ಎತ್ತಿಕೊಂಡು ಚಿತ್ರಾನ್ನ ಯಾವಾಗ ಕಳಿಸ್ತೀವೋ ಅವಾಗೆಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ ನೀಟಾಗಿ. ಬನ್ನಿ, ಇದು ಫ್ರೈ ಆಗಿದೆ, ಎಲ್ಲ ತೆಗೆದಿಟ್ಕೊಳ್ಳೋಣ. ಸ್ಟೋರ್ ಕೂಡ ಮಾಡ್ಕೋಬೋದು, ಒಂದ್ಸತಿ ಮಾಡಿಟ್ಕೊಂಡ್ರೆ ಒಂದು ವೀಕ್ವರೆಗೂ ಸ್ಟೋರ್ ಮಾಡಿಟ್ಕೋಬೋದು ಫ್ರಿಡ್ಜಲ್ಲಿ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ತೆಗೆದ್ಮೇಲೆ ಒಂದು ಸ್ಪೂನು ಉದ್ದಿನಬೇಳೆ, ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗಲಿ, ಬ್ರೌನ್ ಕಲರ್ ಬರ್ತಿ ಸ್ವಲ್ಪ. ಸ್ವಲ್ಪ ಬ್ರೌನಿಷ್ ಬರಲಿ ಸಾಕು. ಈಗ ಹಸಿಮೆಣಸಿನಕಾಯಿ ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ಳಿ. ನಾನು ಚಿತ್ರ ಕಟ್ ಮಾಡಿದ್ದೆ ಇವತ್ತು ಮಾತ್ರ. ಹಾಗೆ ಒಂದೂವರೆ ಅಷ್ಟು ಈರುಳ್ಳಿ, ಈರುಳ್ಳಿ ಜಾಸ್ತಿ ಇರಬೇಕು. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀವಿ, ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ, ಸಾಲ್ಟ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಗೊಜ್ಜಿಗೆ. ಸ್ವಲ್ಪ ಸಾಲ್ಟ್ ಹಾಕಬೇಕು, ಚೆನ್ನಾಗಿ ಸೌಂಡ್ ಬರ್ತಿದೆ ಬೇಜ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಈಗ ನಾವು ಕರ್ಬೇವಿನ ಸೊಪ್ಪು ಹಾಕೋಣ. ಕರ್ಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ ಹಾಕ್ತೀನಿ ನಾನು. ಅರಿಶಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಕಲರ್ ಬರಲ್ಲ. ಹಾಕಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಹಾಕ್ತೀನಿ. ಈಗ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹುಣ್ಸೆಹಣ್ಣು ರಸನ, ಹುಣ್ಸೆಹಣ್ಣಿನ ರಸನ, ಹುಣ್ಸೆಹಣ್ಣು ಇಷ್ಟು ತಗೊಳ್ಳಿ ಅಂದರೆ ಇಷ್ಟು ಒಂದು ಗೋಲಿ ಸೈಜ್ಗಿಂತ ಜಾಸ್ತಿ ತಗೊಂಡು ನೆನೆಸ್ಕೊಂಡಿದ್ದೆ. ಅದನ್ನು ಈಗ ರಸ ಹಾಕ್ಕೊತೀನಿ ನಾನು. ಓಕೆ, ಈಗ ಇಷ್ಟು ಸೈಡ್ ಇಟ್ಕೊಳ್ಳಿ. ಇದು ಚೆನ್ನಾಗಿ ಕುದ್ದು ಹತ್ರ ಬರಬೇಕು, ಆಯಿಲ್ ಫುಲ್ಲು ಮೇಲೆ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು ಇದನ್ನು. ಚೆನ್ನಾಗಿ ಕುದೀತಾ ಇದೆ, ಇನ್ನೊಂದು ಸ್ವಲ್ಪ ಹತ್ರ ಬರಬೇಕು. ಫುಲ್ಲು ವಾಟರ್ ಎಲ್ಲ ಹೋಗಿ ಬರೀ ಹುಣ್ಸೆಹಣ್ಣು ಗೊಜ್ಜು ಮಾತ್ರ ಇರಬೇಕು, ಆ ಥರ ಆಗ್ತಿತ್ತು. ಇನ್ನೊಂದು ಸ್ವಲ್ಪ ಆಯಿಲ್ ಎಲ್ಲ ಇನ್ನೊಂದು ಸ್ವಲ್ಪ ಆಚೆ ಬರಬೇಕು. ಓಕೆ, ಬನ್ನಿ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ಆಯಿಲೆಲ್ಲ ಸಪ್ರೇಟ್ ಬರ್ತಾ ಇದೆ, ಗೊಜ್ಜು ಮಾತ್ರ ಇದೆ. ಈ ಥರ ಆಗಬೇಕು, ಇಲ್ಲ ಅಂತಂದರೆ ಹಸಿ ಹಸಿ ಸ್ಮೆಲ್ ಚೆನ್ನಾಗಿರಲ್ಲ. ಆಯಿಲೆಲ್ಲ ಫುಲ್ಲು ಇಷ್ಟು ಸಪ್ರೇಟ್ ಆಗ್ತಾಯಿತ್ತು. ಓಕೆ, ಈ ಟೈಮಲ್ಲಿ ನಾವು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ನಾನೊಂದು ಸ್ವಲ್ಪ ಇಷ್ಟು ಹಾಕ್ಕೊತ ಇದ್ದೀನಿ. ಓಕೆ, ಬೆಲ್ಲ
ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಡೋಣ. ಸ್ಟವ್ ಆಫ್ ಮಾಡ್ಕೊಡೋಣ. ಓಕೆ ಬನ್ನಿ, ನಾನು ಇವಾಗ ಬಿಸಿ ರೈಸು ಅಂತ ಪ್ಲೇಟ್ ತೊಗೊಂಡಿದ್ದೀನಿ. ಇದು ಬಿಸಿ ರೈಸು ಇವಾಗ ಮಾಡಿದ್ದು. ಇದಕ್ಕೆ ಸ್ವಲ್ಪ ಗೊಜ್ಜು ಹಾಕೋಣ, ಯಾಕಂದರೆ ಇದು ಫ್ರೆಶ್ ಫ್ರೆಶಾಗಿ ಮಾಡ್ಕೊತೀನಿ, ಇಲ್ಲಾಂತಂದರೆ ಅದು ಚೆನ್ನಾಗಿ ಹೀರ್ಕೊಂಬಿಟ್ಟಿರುತ್ತೆ. ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೂಪರಾಗಿರುತ್ತೆ. ನೀವು ಬೇಕಾದರೆ ಕಾಯಿ ಕೂಡ ಹಾಕ್ಕೋಬೋದು. ಸ್ವಲ್ಪ ಕ್ವಾಂಟಿಟಿ, ಕಾಯಿ ಜಾಸ್ತಿ ಬೇಡ, ಒಬ್ಬರು ಜಾಸ್ತಿ ಯೂಸ್ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ, ಹುಳಿ ಹುಳಿ ಥರ. ಟ್ಯಾಂಗಿನೆಸ್ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿರುತ್ತೆ, ನನಗೂ ಕೂಡ ತುಂಬಾ ಇಷ್ಟ. ನಾನು ತುಂಬ ಈಸಿ ಮೆಥಡಲ್ಲಿ ತೋರಿಸ್ತೀನಿ ಎಲ್ಲ ಅದನ್ನು. ಓಕೆ ಸಾಕು, ಆಗಿದೆ. ಸ್ವಲ್ಪ ಕಡಲೆ ಬೀಜ ಆ್ಯಡ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ. ಓಕೆ, ಎಮ್ಮಿ ಎಮ್ಮಿ ಆಗಿರೋ ಹುಣಸೇ ಹಣ್ಣು ಚಿತ್ರಾನ್ನ ರೆಡಿಯಾಗಿದೆ. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ತರಿಸ್ತೀನಿ. ಓಕೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರೋ ಹುಣಸೇ ಹಣ್ಣು ಚಿತ್ರಾನ್ನ ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ಹೇಳಿ ಹೇಗಿದೆ ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.